Welcome back. We'll continue the further continued part of the invertebrates. In the invertebrates, as already we have discussed regarding the phylum Platelminthes, the next part will be Ascalminthes. Now, phylum Ascalminthes, which is commonly called as a roundworm. ಇವಕ್ಕೆ ನಾವು ರೌಂಡ್ ವರ್ಮ್ಸ್ ಅಂತ ಕರಿತೀವಿ ಅಥವಾ ದುಂಡು ಹುಳಗಳು ಅಂತ ಕರಿತೀವಿ. ದೇರ್ ಈಸ್ ಎ ಒನ್ ಮೋರ್ ನೇಮ್ ಫಾರ್ ದಿಸ್. ದ ಅದರ್ ನೇಮ್ ಫಾರ್ ದ ಆಸ್ಕಲ್ಮೆಂಥಿಸ್ ಈಸ್ ಅ ನಿಮ್ಯಾಟಲ್ಮೆಂಥಿಸ್. ದ ಅದರ್ ನೇಮ್ ಫಾರ್ ದ ಫೈಲಮ್ ಆಸ್ಕಲ್ಮೆಂಥಿಸ್ ಈಸ್ ನಿಮ್ಯಾಟಲ್ಮೆಂಥಿಸ್. ಈ ಇನ್ನೊಂದು ಹೆಸರು ಯಾಕೆ ಇದಕ್ಕೆ ಬಂತಂತಂದ್ರೆ ಬಿಕಾಸ್ ಇಟ್ ಹ್ಯಾಸ್ ಎ ಸಿಂಗಲ್ ಕ್ಲಾಸ್ ಕಾಲ್ಡ್ ಆಸ್ ಎ ಕ್ಲಾಸ್ ನಿಮ್ಯಾಟೋಡಾ. ಕ್ಲಾಸ್ ನಿಮ್ಯಾಟೋಡಾ ಅಂತನ್ನುವಂಥದ್ದು ಒಂದು ಸಿಂಗಲ್ ಕ್ಲಾಸ್ ಅದ. ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಎ ಸಿಂಗಲ್ ಕ್ಲಾಸ್ ಕಾಲ್ಡ್ ಆಸ್ ಕ್ಲಾಸ್ ನಿಮ್ಯಾಟೋಡಾ, ದ ಫೈಲಮ್ ನೇಮ್ ಆಸ್ಕಲ್ಮೆಂಥಿಸ್ ಈಸ್ ಆಲ್ಸೋ ನೇಮ್ಡ್ ಆಸ್ ಎ ನಿಮ್ಯಾಟಲ್ಮೆಂಥಿಸ್. ಈ ರೀತಿ ನೇಮಿಂಗ್ ನಾವು ಮಾಡಿದ್ದೀವಿ. ಆ್ಯಂಡ್ ಸ್ಪೆಷಲಿ ದೀಸ್ ಆಸ್ಕಲ್ಮೆಂಥಿಸ್, ದೀಸ್ ಆ್ಯನಿಮಲ್ಸ್, majority of them are parasites. They might be aquatic also, but majority of them are parasitic, endoparasites. Okay, now examples are ascaris, commonly called as a roundworm, dundu hulagalu antu karithivi, athwa ivuka now innond word jantugalu antu karithivi. San makkalu vagade aguvantavu jantugalu ella aagtava intestine olagade, so they are intestinal parasites antu karithivi. Then Ucheria, commonly called as a filarial worm, Ucheria bancrofti antu karithivi, filarial worm. ಅಥವಾ ಇದಕ್ಕೆ ಇನ್ನೊಂದು ಹೆಸರದ, ದಿಸ್ ಕಾಸಸ್ ಎ ಡಿಸೀಸ್ ಎಲಿಫೆಂಟೈಸಿಸ್. ಆ್ಯಂಡ್ ದಿಸ್ ಇದಕ್ಕೆ ನಾವು ಆನೆಕಾಲು ಬಾವು ಅಂತ ಕರಿತೀವಿ. ಕಾಲಿದ್ದ ಬಾವು ಬಂದು ಆನೆಕಾಲುಗಳದ್ದೇ ಆಗ್ತದೆ. ಅದು ಈ ಫೈಲೇರಿಯಲ್ ವರ್ಮ್ದಿಂದ ಉಚೇರಿಯಾ ಅಂತ ಕರಿತೀವಿ. ದೆನ್ ಒನ್ ಮೋರ್ ಆ್ಯಂಡ್ ಸೈಕ್ಲೋಸ್ಟೋಮಾ, ಹುಕ್ ವರ್ಮ್ ಅಂತ ಕರಿತೀವಿ. ಈ ಹುಕ್ ವರ್ಮ್ ಅಗೇನ್ ಇಟ್ ಈಸ್ ಎ ಪ್ಯಾರಾಸೈಟ್, ಬಾಡಿ ಒಳಗಡೆನೆ ಇರುವಂಥವು. ಸೊ ಮೆಜಾರಿಟಿ ಆಫ್ ದ ಆ್ಯನಿಮಲ್ಸ್ ದೇ ಆರ್ ಪ್ಯಾರಾಸೈಟಿಕ್. ಓಕೆ, ನಮ್ಮ ಬಾಡಿ ಒಳಗಡೆ ಇರುವಂಥವು. Then other characters, these are triploblastic animals and they are pseudocoelomates, false body cavity iruvanta, they are having pseudocoelomates, triploblastic animals and they are pseudocoelomates, false body cavity iruvanta. And what they have, they have again the same organ system level of organizations only. Then apart from that, it has muscular pharynx, other pharynx solve strong agirutada, muscular pharynx. So mouth consist of a muscular pharynx that helps in engulfing the food particle, especially you digested food absorb martav, because majority of them are what they are present in the parasitic form. Okay, endoparasites irudrinda. Then in case of this phylum, almost it has a certain structures called as a nephridia. Nephridia anuvantavu excretory structures aguvantavu illi. And they have excretory pores. Nephridia antu karangilla, more particularly they have excretory pore, excretory tubes ಅಂತ ಇರ್ತಾವೆ. ಅದರ ಮುಖಾಂತರ ನೈಟ್ರೋಜನಸ್ ವೇಸ್ಟ್ ರಿಮೂವ್ ಮಾಡ್ತಿರ್ತಾವೆ ಥ್ರೂ ದ ಎಕ್ಸ್ಕ್ರಿಟ್ರಿ ಪೋರ್. ವಿ ಡೋಂಟ್ ಕಾಲ್ ದಮ್ ನೆಫ್ರಿಡಿಯಾ, ವಿ ಕಾಲ್ ಇಟ್ ಇನ್ ದ ನೆಕ್ಸ್ಟ್ ಫೈಲಮ್. ದೆನ್ ಅಪಾರ್ಟ್ ಫ್ರಾಮ್ ದಿಸ್, ಹಾಗಿದ್ರೆ ಇವತ್ತು ಡೈಜೆಸ್ಟಿವ್ ಸಿಸ್ಟಮ್ ಯಾವ ರೀತಿ ಇರ್ತದೆ? ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಕಂಪ್ಲೀಟ್ ಹಿಯರ್. ಆ್ಯಂಡ್ ಅಪಾರ್ಟ್ ಫ್ರಾಮ್ ದಿಸ್ ಎಕ್ಸ್ಕ್ರಿಟ್ರಿ ಸಿಸ್ಟಮ್, ಇಟ್ ಹ್ಯಾಸ್ ಎಕ್ಸ್ಕ್ರಿಟ್ರಿ ಪೋರ್ ಆ್ಯಂಡ್ ಟ್ಯೂಬ್ಸ್ ಆರ್ ದೇರ್ ಥ್ರೂ ವಿಚ್ ದ ನೈಟ್ರೋಜನ್ಸ್ ವೇಸ್ಟ್ ಈಸ್ ರಿಮೂವ್ಡ್. ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ಓಪನ್ ಟೈಪ್ ಆಫ್ ಸರ್ಕ್ಯುಲೇಟ್ರಿ ಸಿಸ್ಟಮ್. ದೆನ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಬಂದಾಗ ಇಲ್ಲೊಂದು ಸ್ವಲ್ಪ ಸ್ಪೆಷಲೈಸ್ಡ್ ಅದ. ಮೇಲ್ ಆ್ಯಂಡ್ ಫೀಮೇಲ್ ಎರಡೂ ಸಪ್ರೇಟ್ ಅದಾವು. ಆ್ಯಂಡ್ ವಿ ಕಾಲ್ ದಿಸ್ ಎಸ್ ಸೆಕ್ಷುವಲ್ ಡೈಮಾರ್ಫಿಸಮ್. ಮೇಲ್ ಈಸ್ ಡಿಫ್ರೆಂಟ್, ಫೀಮೇಲ್ ಈಸ್ ಡಿಫ್ರೆಂಟ್. ರೌಂಡ್ ವರ್ಮ್ಸ್ ಒಳಗಡೆ, ಜಂತುಗಳ ಒಳಗಡೆ ಮೇಲ್ ಸ್ವಲ್ಪ ಸಣ್ಣದಿರ್ತೈತಿ, ಫೀಮೇಲ್ ಸ್ವಲ್ಪ ಲಾಂಗ್ ಇರ್ತೈತಿ. ದಿಸ್ ಈಸ್ ದಟ್ ಮೀನ್ಸ್ ಸೆಕ್ಷುವಲ್ ಡೈಮಾರ್ಫಿಸಮ್ ಈಸ್ ವೆಲ್ ಎಕ್ಸಿಬಿಟೆಡ್ ಇನ್ ಕೇಸ್ ಆಫ್ ದಿಸ್ ಫೈಲಮ್, ವೇರ್ ವಿ ಕ್ಯಾನ್ ಅಬ್ಸರ್ವ್ ಇಟ್ ವೆರಿ ಕ್ಲಿಯರ್ಲಿ ಆಲ್ಸೋ. ಓಕೆ, ಸೊ ರಿಗಾರ್ಡಿಂಗ್ ದೋಸ್ ಕ್ಯಾರೆಕ್ಟರಿಸ್ಟಿಕ್ಸ್, ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಸೊ ಲೆಟ್ಸ್ ಲುಕ್ ಎಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಫೈಲಮ್ ಆಸ್ಕಲ್ಮೆಂಥಿಸ್, ಆಲ್ಸೋ ಕಾಲ್ಡ್ ಆಸ್ ಅ ನಿಮ್ಯಾಟಲ್ಮೆಂಥಿಸ್. ಓಕೆ, ಲೆಟ್ಸ್ ಲುಕ್ ಎಟ್ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಸ್ಕಲ್ಮೆಂಥಿಸ್. ಇನ್ ದ ಜನರಲ್ ಕ್ಯಾರೆಕ್ಟರ್ಸ್ ವಿ ಕಮ್ ಅಕ್ರಾಸ್ ದ ಫಸ್ಟ್ ಒನ್, ದ ಬಾಡಿ ಆಫ್ ದೀಸ್ ಆ್ಯನಿಮಲ್ಸ್ ಈಸ್ ಅ ಸರ್ಕ್ಯುಲರ್, ದಟ್ ಮೀನ್ಸ್ ಅ ರೌಂಡೆಡ್, ಆ್ಯಂಡ್ ಹೆನ್ಸ್ ಇಟ್ ಈಸ್ ಕಾಮನ್ಲಿ ಕಾಲ್ಡ್ ಆಸ್ ಅ ರೌಂಡ್ ವರ್ಮ್ಸ್, ದುಂಡು ಹುಳುಗಳು ಅಂತ ಕರಿತೀವಿ. ಹೆನ್ಸ್ ಇಟ್ ಇಸ್ ಕಾಮನ್ಲಿ ಕಾಲ್ಡ್ ಆಸ್ ಅ ರೌಂಡ್ ವರ್ಮ್ಸ್. ದೆನ್ ದ ನೆಕ್ಸ್ಟ್ ಕ್ಯಾರೆಕ್ಟರ್, ದೇ ಮೇ ಬಿ ಫ್ರೀ ಲಿವಿಂಗ್. ಫ್ರೀ ಲಿವಿಂಗ್ ಅಂದರೆ ಔಟ್ಸೈಡ್ ದ ಬಾಡಿ, ಫ್ರೀ ಲಿವಿಂಗ್ ಅಂತ ಕರಿತೀವಿ. ಅಕ್ವಾಟಿಕ್, ದೇ ಆರ್ ಪ್ರೆಸೆಂಟ್ ಇನ್ ವಾಟರ್, ಮೇನ್ಲಿ ಫ್ರೆಶ್ ವಾಟರ್. ಆ್ಯಂಡ್ ಟೆರೆಸ್ಟ್ರಿಯಲ್, ಫ್ಯೂ ಆರ್ ಪ್ರೆಸೆಂಟ್ ಆನ್ ದ ಲ್ಯಾಂಡ್ ಆಲ್ಸೋ, ಭೂಮಿ ಮೇಲ್ಗಡೆನೆ ಬದುಕ್ತಾವೆ. ದಟ್ಸ್ ವೈ ವಿ ಕಾಲ್ ಇಟ್ ಇಸ್ ಟೆರೆಸ್ಟ್ರಿಯಲ್ ಆರ್ ಪ್ಯಾರಾಸೈಟಿಕ್. ಸೊ ಫ್ಯೂ ಆಫ್ ದೆಮ್ ಆರ್ ಪ್ಯಾರಾಸೈಟಿಕ್ ಫಾರ್ಮ್ಸ್, ರೈಟ್? ಸೊ ಪ್ಯಾರಾಸೈಟ್ಸ್,
present inside the body mainly in plants and animals, means they are parasites in both plants as well as animals. Then they are bilaterally symmetrical. Look at this symmetry. Yavara riti symmetry adavu anta nontada classification, outline classification vagare navu in thondivi. ಇನ್ನು ನೆಕ್ಸ್ಟ್ ಬರುವಂಥವೆಲ್ಲ ಮೆಜಾರಿಟಿ ಬಯಲ್ಯಾಟ್ರಲಿ ಸಿಮೆಟ್ರಿಕಲೇ ಇರ್ತದೆ. ಎಕನೋಡರ್ಮೆಟ ಒಳಗಡೆ ಕೆಲವೊಂದು ಸ್ಟಾರ್ ಮಾರ್ಕ್ ಹಾಕಿದ್ದೀವಿ, ಯಾಕಂದ್ರೆ ಅದಕ್ಕೆ ಎರಡು ಟೈಪ್ ಸಿಮೆಟ್ರಿ ತೋರಿಸ್ತಾ ಇರ್ತಾವೆ. ಸೊ ವಾಟ್ ಈಸ್ ದಟ್, ವಿಲ್ ಡಿಸ್ಕಸ್ ಇಟ್ ಲೇಟರ್. ದೆನ್ ಟ್ರಿಪ್ಲೋಬ್ಲಾಸ್ಟಿಕ್ ಹ್ಯಾವಿಂಗ್ ತ್ರೀ ಜಾಮ್ ಲೇಯರ್ಸ್ ಆ್ಯಂಡ್ ಒನ್ ಮೋರ್ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಫಾರ್ ದಿಸ್ ಫೈಲಮ್ ಈಸ್ ದೇ ಆರ್ ಸೂಡೋಸಿಲೋಮೇಟ್ಸ್. ಲುಕ್ ಎಟ್ ದಿಸ್, ದೇ ಆರ್ ಸೂಡೋಸಿಲೋಮೇಟ್ಸ್ ಮೀನ್ಸ್ ದೇ ಹ್ಯಾವ್ ದ ಫಾಲ್ಸ್ ಬಾಡಿ ಕ್ಯಾವಿಟಿ. Right, remember pseudocoelomate animal is Ascalmanthes or roundworm. Then digestive system is complete. Look at this, this is most important. Digestive system complete agida with a well developed muscular pharynx. So they have the pharynx through which they can suck the food particles. Then an excretory tube removes body waste from the body cavity through excretory pore. ಎಕ್ಸ್ಕ್ರೀಟ್ರಿ ಪೋರ್ದಿಂದ ಬಾಡಿ ಒಳಗಡೆ ಇರುವಂಥ ನೈಟ್ರೋಜನ್ಸ್ ವೇಸ್ಟ್ ಟ್ಯೂಬ್ ಮುಖಾಂತರ ಒಂದು ಔಟ್ಸೈಡ್ ಎಕ್ಸ್ಟೀರಿಯರ್ ಪೋರ್ ಅಂತ ಇರೋದದು, ಅದಕ್ಕೆ ಎಕ್ಸ್ಕ್ರೀಟ್ರಿ ಪೋರ್ ಅಂತ ಕರಿತೀವಿ. ಥ್ರೂ ದ ಎಕ್ಸ್ಕ್ರೀಟ್ರಿ ಪೋರ್ ದ ನೈಟ್ರೋಜನ್ಸ್ ವೇಸ್ಟ್ ಮಟೀರಿಯಲ್ ಈಸ್ ರಿಮೂವ್ಡ್. ಅದನ್ನು ನಾವು ಡಯಾಗ್ರಾಮ್ ಒಳಗಡೆ ನೋಡೋಣ. ದೆನ್ ಇಫ್ ವಿ ಲುಕ್ ಎಟ್ ದ ಅದರ್ ಕ್ಯಾರೆಕ್ಟರ್ಸ್, ಸೆಕ್ಸಸ್ ಆರ್ ಸಪ್ರೇಟ್, ದಟ್ ಮೀನ್ಸ್ ದೇ ಆರ್ ಡಯೋಷಿಯಸ್. ಮೇಲ್ ಆ್ಯಂಡ್ ಫೀಮೇಲ್ ಆ್ಯನಿಮಲ್ಸ್ ಆರ್ ಡಿಫ್ರೆಂಟ್. ಔಟ್ ಆಫ್ ದೀಸ್ ಮೇಲ್ಸ್ ಆರ್ ಸ್ಮಾಲರ್, females are longer. Okay, so males are smaller and females than females. That means females are longer animals. That's why we call such type of animals as dioecious. Dioecious, male or female bare bare iruvantadu dioecious and karithivu. Male female sex organs one animal ittandra monoecious and karithivu. Okay, then fertilization is internal, that means inside the body, and development may be direct or indirect. ಕೆಲವೊಂದು ಪ್ರಾಣಿ ಒಳಗಡೆ ಡೈರೆಕ್ಟ್ ಡೆವಲಪ್ಮೆಂಟ್ ಅದ, ಇನ್ನು ಕೆಲವೊಂದು ಆನಿಮಲ್ಸ್ ಒಳಗಡೆ ಇನ್ಡೈರೆಕ್ಟ್ ಡೆವಲಪ್ಮೆಂಟ್ ಅದ ಥ್ರೂ ದ ಲಾರ್ವಲ್ ಸ್ಟೇಜಸ್. ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ನಾವು ಸಪೋಸ್ ಇಫ್ ವಿ ಲುಕ್ ಅಟ್ ದ ರೌಂಡ್ ವಾರ್ಮ್ಸ್, ಇನ್ ದ ರೌಂಡ್ ವಾರ್ಮ್ಸ್ ದಿಸ್ ಈಸ್ ಹೌ ಇಟ್ ಲುಕ್ಸ್. Now out of these two, can you make out which one is male, which one is female based on this character? Yes, the first one is the male roundworm, second one is the female roundworm. Okay, now this point here we have the mouth, this side we have the mouth, and at this point they have the excretory pore. And at the end here it has anus. So here look at the digestive system, it is complete here. And males have certain structures called as pineal CT. Okay, two thread like structures, pineal CT. So this is the male roundworm, this is the female roundworm. Sex is a well developed sexual dimorphism is there, as a males and females are two different animals here. So sexual dimorphism is well exhibited in case of these animals. Now here it has the mouth, mouth consists of a muscular pharynx. Okay, so that they can absorb and suck the digested food. These are parasitic, endoparasites. ಇದು ಅದಕ್ಕೆ ನಾವು ಇವಕ್ಕೆ ಜಂತು ಹುಳುಗಳು ಅಂತ ಕರಿತೀವಿ. ಓಕೆ, ದೆನ್ ಹಿಯರ್ ವಿ ಹ್ಯಾವ್ ಎಕ್ಸ್ಕ್ರೀಟ್ರಿ ಪೋರ್. ಬಾಡಿ ಒಳಗಡೆ ನೈಟ್ರೋಜನ್ಸ್ ವೇಸ್ಟ್ ಕೆಲವೊಂದು ಟ್ಯೂಬ್ಸ್ ಮುಖಾಂತರ ಬಂದು, ಟ್ಯೂಬ್ಸ್ ಮುಖಾಂತರ ಬಂದು ಈ ಎಕ್ಸ್ಕ್ರೀಟ್ರಿ ಪೋರಿಗೆ ಓಪನ್ ಆಗ್ತದೆ, ಆ್ಯಂಡ್ ದ ನೈಟ್ರೋಜನ್ಸ್ ವೇಸ್ಟ್ ಈಸ್ ರಿಮೂವ್ಡ್ ಔಟ್. ಓಕೆ, ಸೊ ದಿಸ್ ಈಸ್ ಹೌ ದೇ ಲುಕ್, ದ ರೌಂಡ್ ವಾರ್ಮ್ಸ್. ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಪಾರ್ಟ್ ಆಫ್ ವಾಟ್ ದ ಫೈಲಮ್ ಆಸ್ಕಲ್ಮೆಂಥಿಸ್ ಆರ್ ದ ಫೈಲಮ್ ನಿಮ್ಯಾಟಲ್ಮೆಂಥಿಸ್. As it consists of the single class called as class Nematoda, hence the other name. Okay.
So this is regarding the part of the phylum Ascalmanthes or Nematelmanthes, along with its general characters. Okay, so after this, let's look at the general characters of the next phylum. Okay, let's look at the next phylum. The next phylum is phylum Annelida. Phylum Annelida, annulus meaning ring bearing. Body consists of many rings. Body consists of many segments. Adakke navu yoka segmented worms antanu karithivi. And body has a externally as well as internally it is segmented, metamerically segmented and karithivi. Now phylum Annelida, in this phylum, this is one of the most important phylum also of the invertebrate. Why? I will tell you. Now first let's look at its examples, then we'll discuss its general characters. Examples, it includes Neris, then Feritima, commonly called as earthworm, then Hirudinaria, commonly called as leeches. These are the examples, a few examples of phylum Annelida. Neris is a freshwater animal. Feritima prostuma is commonly called as earthworm, erevula and karithivi, which is present in moist soil, hasi mannu olagade irthada. Hirudinaria, commonly called as leech, this is present in freshwater, neerina olagade iruvantada athava moisture content iddalli iruvantada. So wherever the moisture content is available in plenty and where water availability is more, so there these animals will survive. Now these leeches, they are commonly called as Indian cattle leeches because these are parasitic form. Enta parasites are ectoparasites because they are present on the body of the animals and hence we call them as ectoparasites. Body melagade iruvantavu ectoparasites and karithivi. Leeches bagge nimge gotiruvantada ivuk now blood sucking leech and karithivi because their food is blood. They suck the blood. Usually avu humans asta blood alla, yavad bekada praniyinda blood suck madabodu. But commonly cattle's blood suck madodrinda avuk now common agi Indian cattle leeches and karithivi. They are commonly called as Indian cattle leeches. Okay, then about their body organization, they are triploblastic animals, coelomates, bilaterally symmetrical and having organ system level of organization. Illinda organ system level batu yakandre bere bere organs development akondu bandirtavu. Digestive system is complete with mouth and anus. Circulatory system is a closed type. This is one of the most exclusive characteristic of this phylum. Circulatory system is of closed type yakandra almost chordates vagade closed type ada, non chordates vagade athwa invertebrates vagade circulatory system annuvantadu idre that is open type. Except this phylum, because this is one of the exclusive phylum where we have the closed type of circulatory system, most important peculiar characteristic of the phylum Annelida. Okay, then apart from this, other systems are also well developed. Excretory system is through nephridium. Here we come across the term nephridia, excretory system bartada. Then along with that, almost the other systems, respiratory system is through diffusion of gases. Then it occurs in the cells only. Then apart from this, nervous system is also developed here with a double ventral nerve cord. Okay, so ventral side yard nerve thread like structures iruvantadu double ventral nerve cord and karithivi. So nervous system is also present here. Then here sexes may be separate or it might be united. Kelondu prani olagade sexes separate adavu, male and female antanuvantada. Earthworm olagade male and female sex organs, they are present in the same animal. And hence we call this as a hermaphrodite. They are called as hermaphrodite. Athwa idakka monoecious and karithivi. Inta prani golige neris dioecious and karithivi, where male and female sex organs are separate. Then development may be direct or indirect through the larval stages. Eradu iruvantada. So generally fertilization is internal only. Okay, so these are the basic characteristics along with the peculiar characteristics of the phylum what? Annelida. So let's look at its general characteristics of the phylum Annelida. See the general characteristics of the phylum Annelida. Annuli, ring bearing animals.
So they may be aquatic, that means they are present in water, both fresh or marine water, because many examples are there apart from this. Then terrestrial, they might be present on the land, free living. Free living means without the host, parasitic alla antanantavu. And sometimes they may become parasitic also, like the leeches. Leeches prati time parasitic alla, nam body melagade kuntaga matra parasitic. Once if it sucks the blood for many months, kelon tingalu tanakanu, say about 3 to 6 months, it won't feed any food, so it is free living during that time. Then apart from this, the next character of this, they are bilaterally symmetrical. So symmetry is bilateral, again same character as already we discussed. Triploblastic, three germ layers, coelomates. Look at this, from this phylum illinda bartakantada next phylum ella in coelomates mundinu ella coelomatic animals antu karithivi. And having organ system level of organization. Now comes the organ system level. Illinda organ system ekandre balasta organs development aagkonta hogta irthava. Then the body surface is distinctly marked into segments. Body has many segments. Arthuram niu nodri erevula nodidaga ring like structures kanista irthava. So that's why we call these as metamers. Okay, so arthuram na nodidaga body melagade ee riti ringed structures irthava. These are called as what? Metamers. Internally and externally segmented. You know, metamers and karitivi, mouth and anus will be present. Okay, so that's why digestive system is complete in case of these organisms. They are segmented worms and karitivi. Segment and these segments, they are also called as metamers. Pratyondu onondu metamers and karitivi. And hence the phylum name. Phylum name, annuli meaning ring like, metameric ring like and karitivi. And hence the phylum name, what is the phylum name? Annelida. Then they possess longitudinal and circular muscles. Longitudinal body en uddirthati longitudinal muscles irthavu amala iga ee rithi long ada antandra uddikiruvanta muscles longitudinal hing kelond gunduka irthavu muscles ivuk nava circular muscles ant karithivu. Idu locomotion help madutha, movement help madutha hang antandra from this it stretches its body and it moves, it stretches its body and it moves. Look at this, it stretches. ಅಂದ್ರೆ ಅದೇನು ಮಾಡತೈತಿ, ಸ್ಟ್ರೆಚ್ ಮಾಡ್ಕೊತ ಸ್ಟ್ರೆಚ್ ಮಾಡ್ಕೊತ ಮೂಮೆಂಟ್ ಆಗುತ್ತೆ ಈ ಮಸಲ್ಸ್ ಮುಖಾಂತರ. ಈ ಕಡೆ ಮಸಲ್ಸ್ ಲಾಂಜಿಟ್ಯೂಡ್ನಲ್ಲ, ದೇ ವಿಲ್ ಪುಲ್, ದೆನ್ ದಿಸ್ ವಿಲ್ ರಿಲೀಸ್, ಪುಲ್ ರಿಲೀಸ್, ಪುಲ್ ರಿಲೀಸ್. ಲುಕ್ ಅಟ್ ಇಸ್, ಇದಕ್ಕೆ ನಾವೇನಂತ ಕರಿತೀವಿ, ಲಾಂಜಿಟ್ಯೂಡ್ನಲ್ ಮಸಲ್ಸು ಮತ್ತು ಸರ್ಕ್ಯುಲರ್ ಮಸಲ್ಸ್ ಎರಡೂದ್ರ ಸಹಾಯ ಮುಖಾಂತರ ಇಟ್ ಹೆಲ್ಪ್ಸ್ ಇನ್ ಲೋಕೋಮೋಷನ್ ಆರ್ ಮೂಮೆಂಟ್. ದೆನ್ ಅಕ್ವಾಟಿಕ್ ಆನಿಮಲ್ಸ್ ಲೈಕ್ ನೇರೀಸ್, ನೇರೀಸ್ ಇಸ್ ಎ ಅಕ್ವಾಟಿಕ್ ಆನಿಮಲ್. This nares, it possesses lateral appendages. Lateral andra side girthav. Okay, so aquatic animals are like now nares antu kondaga nares olagade ikade lateral appendages irthav ee side ee riti side girthav. These lateral appendages, these are called as what? Parapodia. Look at this name, this is called as parapodia. Remember this, they are called as parapodia, which helps in swimming. They will help in swimming because it is present in water. Side kirudrinda lateral appendages ant karithivi, adu swimming help maadta irthada. And their name is parapodia. Remember, this is most important again. Idu balast important. Where are parapodia formed? Parapodia are present in what? In the nares. Nares belongs to phylum Annelida. What is the function of parapodia? Swimming. Okay, so this is the character. Then the next character, circulatory system is closed type, most exclusive character. This is the most exclusive character where the circulatory system is a closed type. And remember, this is the only one invertebrate phylum that has a closed type of circulatory system. No other invertebrate phylum is having closed type of circulatory system. Circulatory system closed ada, closed andre eno heart ada, blood vessels adavu, blood vessels complete adavu. And the blood is red in color due to the presence of hemoglobin. ಯೂತ್ರ ಒಳಗಡೆನೂ ಬ್ಲಡ್ ರೆಡ್ ಇನ್ ಕಲರ್ ಇರುತ್ತೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಹಿಮೋಗ್ಲೋಬಿನ್. ಯು ಕ್ಯಾನ್ ಆ್ಯಡ್ ದ್ಯಾಟ್ ಪಾಯಿಂಟ್ ಆಲ್ಸೋ ಟು ದೇರ್. ಬ್ಲಡ್ ಇಸ್ ರೆಡ್ ಇನ್ ಕಲರ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಹಿಮೋಗ್ಲೋಬಿನ್. ಓಕೆ, ದೆನ್ ನೆಫ್ರಿಡಿಯಾ. ಅಗೇನ್ ದಿಸ್ ಈಸ್ ಅಗೇನ್ ಒನ್ ಮೋರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್. ನೆಫ್ರಿಡಿಯಾ ಹೆಲ್ಪ್ಸ್ ಇನ್ ಆಸ್ಮೋ ರೆಗ್ಯುಲೇಷನ್ ಆ್ಯಂಡ್ ಎಕ್ಸ್ಕ್ರೇಷನ್. ವಿಚ್ ಆರ್ ದ ಎಕ್ಸ್ಕ್ರೇಟರಿ ಸ್ಟ್ರಕ್ಚರ್ಸ್ ಇನ್ ಕೇಸ್ ಆಫ್ ಅನಿಲಿಡಾ? ನೆಫ್ರಿಡಿಯಾ. ವಿಚ್ ಆರ್ ದ ಎಕ್ಸ್ಕ್ರೇಟರಿ ಸ್ಟ್ರಕ್ಚರ್ಸ್ ಇನ್ ಫೈಲಮ್ ಪ್ಲಾಟಿಲ್ಮೆಂಥೀಸ್?
ಆಲ್ರೆಡಿ ವಿಚ್ ವಿ ಹ್ಯಾವ್ ಸ್ಟಡಿಡ್ ದೇ ಆರ್ ಫ್ಲೇಮ್ ಸೆಲ್ಸ್. ಹಂಗಿದ್ರೆ ಪ್ರತಿ ಫೈಲಮ್ದಾಗ ಏನೋ ಒಂದು ಪಿಕ್ಯುಲಾರಿಟಿ ಇರ್ತದೆ, ಇವೆರಡು ಇಲ್ಲಿ ಪಿಕ್ಯುಲರ್ ಕ್ಯಾರೆಕ್ಟರ್ಸ್ ಆಗ್ತಾವೆ. ದೆನ್ ನ್ಯೂರಲ್ ಸಿಸ್ಟಮ್, ನ್ಯೂರಲ್ ಸಿಸ್ಟಮ್ ಅಂದರೆ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ. ಆ್ಯಸ್ ವಿ ಹ್ಯಾವ್ ದ ಬ್ರೈನ್ ಆ್ಯಂಡ್ ದ ಸ್ಪೈನಲ್ ಕಾರ್ಡ್, ದೇ ಹ್ಯಾವ್ ದ ನ್ಯೂರಲ್ ಸಿಸ್ಟಮ್ ದಟ್ ಕನ್ಸಿಸ್ಟ್ ಆಫ್ ಪೇರ್ಡ್ ಗ್ಯಾಂಗ್ಲಿಯಾ. ಗ್ಯಾಂಗ್ಲಿಯಾ ಅಂತಂದರೆ ಗ್ರೂಪ್ ಆಫ್ ನರ್ವ್ ಸೆಲ್ಸ್ ಅಂತ ಇರ್ತಾವೆ, ಪೇರ್ಡ್ ಜೋಡಿಯಾಗಿರುವಂಥವು ಗ್ಯಾಂಗ್ಲಿಯಾ ಇರ್ತಾವೆ. ಕನೆಕ್ಟೆಡ್ ಬೈ ಲ್ಯಾಟ್ರಲ್ ನರ್ವ್ಸ್, ಲ್ಯಾಟ್ರಲ್ ಅಂದರೆ ಸೈಡಿಗೆ ನರ್ವ್ಸ್ ಇರ್ತಾವೆ, ಟು ಎ ಡಬಲ್ ವೆಂಟ್ರಲ್ ನರ್ವ್ ಕಾರ್ಡ್. ವೆಂಟ್ರಲ್ ಸೈಡ್ ಇದು ನಮ್ಮದು ಡಾರ್ಸಲ್ ಸೈಡು, ಇದು ವೆಂಟ್ರಲ್ ಸೈಡು. ಔತ್ರ ಬಾಡಿ ಒಳಗಡೆ ವೆಂಟ್ರಲ್ ಸೈಡ್ ಟೂ ನರ್ವ್ಸ್ ಇರ್ತಾವೆ, ಇಲ್ಲೊಂದು ಇಲ್ಲೊಂದು ಎರಡು ನರ್ವ್ ಕಾರ್ಡ್ ಇರ್ತಾವೆ, ಇಡೀ ಬಾಡಿ ಲೆಂತ್ಗೆ ಹೋಗಿರ್ತದೆ. ಸೊ ನ್ಯೂರಲ್ ಸಿಸ್ಟಮ್ ಈಸ್ ಕನೆಕ್ಟೆಡ್. ಓಕೆ, ದೆನ್ ಅಪಾರ್ಟ್ ಫ್ರಮ್ ದೀಸ್ ನೇರೀಸ್ ಈಸ್ ಡಯೂಷಿಯಸ್. ಲುಕ್ ಅಟ್ ಈಸ್ ನೇರೀಸ್ ಫ್ರೆಶ್ ವಾಟರ್ ಆ್ಯನಿಮಲ್ ಈಸ್ ಡಯೂಷಿಯಸ್. ಡಯೂಷಿಯಸ್ ಅಂತಂದ್ರೆ ಮೇಲ್ ಆ್ಯಂಡ್ ಫಿಮೇಲ್ ಸಪ್ರೇಟ್ ಆಗಿರ್ತಾವೆ, ಸೆಕ್ಸಸ್ ಆರ್ ಸಪ್ರೇಟ್ ಇಯರ್. ವೈಲ್ ಅರ್ತ್ ವರ್ಮ್ ಆ್ಯಂಡ್ ಲೀಚಸ್ ದೇ ಆರ್ ಮೊನೋಷಿಯಸ್. ಮೊನೋಷಿಯಸ್ ಅಂದರೆ ಸೆಕ್ಸಸ್ ಆರ್ ಪ್ರೆಸೆಂಟ್ ಆನ್ ದ ಸೇಮ್ ಆ್ಯನಿಮಲ್, ದಟ್ ಮೀನ್ಸ್ ದೀಸ್ ಆರ್ ಹರ್ಮೋಫ್ರೋಡೈಟ್ಸ್. ಹಂಗಿದ್ರೆ ಇಲ್ಲಿ ನಮಗೆ ಬೈಸೆಕ್ಷುವಲ್ ಆ್ಯನಿಮಲ್ ಅಥವಾ ಡಯೂಷಿಯಸ್ ನೇರೀಸ್ ಮೇಲ್ ಆ್ಯಂಡ್ ಫಿಮೇಲ್ ಸಪ್ರೇಟ್ ಅದಾವ, ಅದಕ್ಕೆ ಇದಕ್ಕೆ ನಾವು ಏನಂತ ಕರಿತೀವಿ, ದಿಸ್ ಈಸ್ ಯುನಿಸೆಕ್ಷುವಲ್ ಆ್ಯನಿಮಲ್. ಅರ್ತ್ ವರ್ಮ್ ಆ್ಯಂಡ್ ಲೀಚಿಸ್ ಮೊನೋಷಿಯಸ್ ಅಂತ ಕರಿತೀವಿ, ದೇ ಆರ್ ಬೈಸೆಕ್ಷುವಲ್. ಬೈಸೆಕ್ಷುವಲ್ ಅಂದರೆ ಬೋ ದ ಸೆಕ್ಸಸ್ ಆರ್ ಪ್ರೆಸೆಂಟ್ ಇನ್ ದ ಸಿಂಗಲ್ ಆ್ಯನಿಮಲ್. ಮೊನೋಷಿಯಸ್ ಅಂದರೂ ಒಂದೇ, ಬೈಸೆಕ್ಷುವಲ್ ಅಂದರೂ ಒಂದೇ, ಡಯೋಷಿಯಸ್ ಅಂದ್ರೂ ಒಂದೇ, ಯುನಿಸೆಕ್ಷುವಲ್ ಅಂತಂದ್ರೆ ಒಂದೇ. ಈಗ ಹ್ಯೂಮನ್ ಬೀಂಗ್ಸ್ನಾಗ ವಿ ಆರ್ ಯುನಿಸೆಕ್ಷುವಲ್ ಬಿಕಾಸ್ ಮೇಲ್ ಆ್ಯಂಡ್ ಫಿಮೇಲ್ ಸೆಕ್ಸಸ್ ಆರ್ ಸಪ್ರೇಟ್. ದಟ್ಸ್ ವೈ ವಿ ಕಾಲ್ ದಮ್ ಎಸ್ ಅ ಹ್ಯೂಮನ್ಸ್ ಆರ್ ಡಯೋಷಿಯಸ್ ಆರ್ ಯುನಿಸೆಕ್ಷುವಲ್ ಅನ್ನುವಂಥ ಟರ್ಮ್ ಯೂಸ್ ಮಾಡ್ತೀವಿ. ಓಕೆ, ರೀಪ್ರೊಡಕ್ಷನ್ ಈಸ್ ಆಫ್ ಅಲ್ಟಿಮೇಟ್ಲಿ ಸೆಕ್ಷುವಲ್ ಟೈಪ್ ಓನ್ಲಿ, ಆ್ಯಂಡ್ ಡೆವಲಪ್ಮೆಂಟ್ ಮೇ ಬಿ ಡೈರೆಕ್ಟ್ ಆರ್ ಇನ್ಡೈರೆಕ್ಟ್, ಬಟ್ ಮೆಜಾರಿಟಿ ಆಫ್ ದ ಆನಿಮಲ್ಸ್ ಹಾವ್ ಇನ್ಡೈರೆಕ್ಟ್ ಡೆವಲಪ್ಮೆಂಟ್ ಓನ್ಲಿ, ಆ್ಯಂಡ್ ಅ ಫ್ಯೂ ಆರ್ ಹ್ಯಾವಿಂಗ್ ಡೈರೆಕ್ಟ್ ಡೆವಲಪ್ಮೆಂಟ್. ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ವೇರಿಯಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಫೈಲಮ್ ಅನಿಲಿಡಾ. ಓಕೆ, ಸೊ ದಿಸ್ ಈಸ್ ದ ಪಾರ್ಟ್ ಆಫ್ ದ ಇನ್ವರ್ಟಿಬ್ರೇಟ್ ಅನಿಲಿಡಾ ಫೈಲಮ್. ಸೊ ವಿತ್ ದೀಸ್ ದ ನೆಕ್ಸ್ಟ್ ಫೈಲಮ್ ಆ್ಯಂಡ್ ಇಟ್ಸ್ ಕ್ಯಾರೆಕ್ಟರ್ಸ್ ವಿಲ್ ಕಂಟಿನ್ಯೂ ಇಟ್ ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.